ನಾನು ಮುಖ್ಯಮಂತ್ರಿಗಳಿಗೆ ಇಚ್ಛೆ ಪಡ್ತೇನೆ ಆಂಧ್ರಪ್ರದೇಶದಲ್ಲಿ ಯಾವ ರೀತಿ ಜಾರಿ ತಂದರು ತಮಿಳುನಲ್ಲಿ ಯಾವ ರೀತಿ ಆ ಜನಕ್ಕೆ ಆರ್ಟಿಕಲ್ 9 ಶೆಡ್ಯೂಲ್ಡ್ಗೆ ಒಂದೊಂದು ಸಹ ಜಾರಿ ಆಯಿತು ನಿಮಗೆ ಬದ್ಧತೆ ಇದ್ದರೆ ನಿಮಗೆ ನಾವು ರೆಕಮೆಂಡ್ ಮಾಡಿದ್ದೀವಿ ನಿಮ್ಮ ಬದ್ಧತೆ ಇದ್ದರೆ ನೀವು ಅಡ್ವೊಕೇಟ್ ಆಗಿರೋದ್ರಿಂದ ಆಂಧ್ರಪ್ರದೇಶದ ತಮಿಳುನಾಡಲ್ಲಾದಂತ ಸಂವಿಧಾನಾತ್ಮಕವಾಗಿ ಯಾವ ರೀತಿ ಜಾರಿ ಮಾಡಿ ಆ ಸಮಾಜ ಶೋಷಿತ ವರ್ಗಕ್ಕೆ ನ್ಯಾಯವನ್ನು ಕೊಟ್ಟರು ಅದೇ ರೀತಿ ಕೊಡುವಂತ ಅಧಿಕಾರಕ್ಕೆ ಇದ್ದರೆ ವಿಶೇಷ ಅಧಿವೇಶನವನ್ನು ಕರೆದು ತಾವು ಜಾರಿಯನ್ನು ಮಾಡಿ ಅನ್ನೋದನ್ನ ನಾನು ಈ ವೇದಿಕೆಯಲ್ಲಿ ಒತ್ತಾಯವನ್ನು ಮಾಡ್ತೇನೆ ಅದರ ಜೊತೆಗೆ ಮತ್ತೊಂದು ವಿಚಾರ ಬಹಳ ಚರ್ಚೆ ಮಾಡಿ ಹೇಳ್ತಾರೆ ಅವರು ನಾನು ಸ್ವಯಂ ಘೋಷಿತ ಹಿಂದುಳಿದ ವರ್ಗಗಳ ನಾಯಕ ಕರ್ನಾಟಕ ರಾಜ್ಯದಲ್ಲಿ ಪದೇ ಪದೇ ಹೇಳ್ತಾ ಇದ್ರು ನಾವು ಕಾಂತರಾಜು ಆಯೋಗದ ಹಿಂದುಳಿದ ಕಾಂತರಾಜು ಆಯೋಗನ ಜಾರಿ ತಂದ್ಬಿಡ್ತೇನೆ ಮೊದಲನೇ ಅಧಿವೇಶನ ಜಾರಿ ತರ್ತೇನೆ ಅವರಿಗೆ ಬದ್ಧತೆ ಇದ್ರೆ ಹಿಂದುಳಿದ ವರ್ಗಗಳ ನಾಯಕ ಅಂತ ತಾವೇ ಸ್ಪೀಕರ್ ಸ್ವಯಂ ಘೋಷಣೆ ಮಾಡ್ಕೊಂಡಿದ್ದೀರಿ ಆ ಸಮಾಜಕ್ಕೆ ನ್ಯಾಯ ಕೊಡುವಂಗಿದ್ರೆ ಒಳ ಮೀಸಲಾತಿ ಕಾಂತರಾಜು ಆಯೋಗವನ್ನು ಜಾರಿ ಮಾಡೋದ್ರ ಮುಖಾಂತರ ತಮ್ಮ ಬದ್ಧತೆಯನ್ನು ತೋರಿಸಿ ಮತ್ತೊಬ್ಬರ ಬಗ್ಗೆ ಮಾತಾಡಿದ್ರೆ ಸೂಕ್ತವಾಗಿದೆ ಅಂತೇಳಿ ಮನವಿಯನ್ನು ಮಾಡ್ತೇನೆ ಅದ ಜೊತೆಗೆ ಮತ್ತೊಂದು ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಇತ್ತೀಚೆಗೇನೋ ಒಂದು ಸಭೆ ಸೇರಿತ್ತಲ್ಲ ದಕ್ಷಿಣ ಭಾರತದಲ್ಲಿ ಘಟಬಂಧನ ಮಹಾಘಟಬಂಧನ ಒಂದು ಆರ್ಟಿಕಲ್ 341 ಒಂದು ಒಂದು ಅಮೆಂಡ್ಮೆಂಟ್ ಆಗಬೇಕು ದೇಶದಲ್ಲಿ ಒಂದು ಎಸ್ಸಿ ಎಸ್ಟಿ ಕಮಿಷನ್ ಎಸ್ಸಿ ಕಮಿಷನ್ ಇದೆ ನ್ಯಾಷನಲ್ ಎಸ್ಸಿ ಕಮಿಷನ್ ಇದೆ ಅದಕ್ಕೆ ಜವಾಬ್ದಾರಿ ಇದೆ ಇಡೀ ದೇಶದಲ್ಲಿ ಯಾವ ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿಯ ಬಗ್ಗೆ ಈ ಮೀಸಲಾತಿ ಸಂಬಂಧಪಟ್ಟಂತೆ ರಾಜ್ಯಗಳೆಲ್ಲ ಮಾಹಿತಿಯನ್ನು ಪಡಿಬೇಕು ಒಪ್ಪಿಗೆಯನ್ನು ಪಡಿಬೇಕು ಅಂತೇಳಿ ಎಲ್ಲ ರಾಜ್ಯಗಳು ಒಂದು ಪ್ರಕ್ರಿಯೆ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡ್ಕೊಂಡ್ರೆ ಅನೇಕ ಪ್ರಕ್ರಿಯೆಗಳಿದೆ ಆ ಪ್ರಕ್ರಿಯೆ ರೀತಿಯಲ್ಲಿ ನಮ್ಮ ಎಸ್ಸಿ ಕಮಿಷನ್ ಪತ್ರಗಳನ್ನು ಬರೆದಿತ್ತು ಕೆಲವು ಜೀರೋ ಎಸ್ಸಿ ಇತ್ತಕ್ಕಂತ ರಾಜ್ಯಗಳು ನೆಗೆಟಿವ್ ಉತ್ತರ ಕೊಟ್ಟಿದೆ ಜೀರೋ ಎಸ್ಸಿ ಎಸ್ಸಿಗಳೇ ಇಲ್ಲ ರಾಜ್ಯಗಳಲ್ಲಿ ನಾರ್ತ್ ಈಸ್ಟರ್ನ್ ಕಂಟ್ರಿಗಳಲ್ಲಿ ಉತ್ತರ ಕೊಟ್ಟಿದೆ ಕೆಲವು ರಾಜ್ಯಗಳು ಪ್ರಸ್ತಾವನೆ ಮಾಡಿದೆ ಏಳು ರಾಜ್ಯಗಳು ಪರವಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತಾನೆ ತಾವು ಘಟಬಂಧನಿಗೆ ಮಹಾಘಟಬಂಧನಿಗೆ ಓಟ್ಸ್ ಕೊಟ್ಟವರು ನಿಮ್ಮ ಘಟಬಂಧನದ ಸದಸ್ಯರು ದೆಹಲಿಯ ಪಂಜಾಬ್ನ ಎಎಪಿ ವಿರೋಧ ಮಾಡಿದ್ದಾರೆ ಹಿಮಾಚಲ್ ನಿಮ್ಮದೇ ಸರ್ಕಾರ ವಿರೋಧ ಮಾಡಿದ್ದಾರೆ ವೆಸ್ಟ್ ಬೆಂಗಾಲ್ ನಿಮ್ಮ ಘಟಬಂಧನ ಸದಸ್ಯರು ಒಳ ಮೀಸಲಾತಿ ವಿರೋಧ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಹೇಳೋದಕ್ಕೆ ಮೊದಲು ತಮ್ಮ ಘಟಬಂಧನ ಸದಸ್ಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿ ಎಲ್ಲ ಈ ರಾಜ್ಯದ ಶೋಷಿತ ವರ್ಗದ ನನಗೆ ಅರಿವಿದೆ ದಯವಿಟ್ಟು ಒಳ ಮೀಸಲಾತಿಗೆ ನಿಮ್ಮ ಒಪ್ಪಿಗೆಯನ್ನು ಕೊಡಿ ಅಂತ ಹೇಳಿದೆ ಆ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಚರ್ಚೆ ಮಾಡಿ ಚರ್ಚೆ ಮಾಡಿ ವಿಶೇಷ ಅಧಿವೇಶನ ಕರೆದು ನಾನು ಒಳ ಮೀಸಲಾತಿ ಜಾರಿ ಮಾಡ್ತೇನೆ ಅಂತ ಹೇಳೋದ್ರ ಮುಖಾಂತರ ತಮ್ಮ ಬದ್ಧತೆಯನ್ನು ತೋರಿಸಿ ಅಂತೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ